ಸೈನಿಕರ ಬಲಿದಾನದ ಬಗ್ಗೆ ಕವಿ ತಿರುವಳ್ಳುವರ್ ಒಂದು ಮಾತನ್ನು ಹೇಳ್ತಾರೆ ಎರಡು ಸಾವಿರದ ವರ್ಷದ ಹಿಂದೆ ಪೊರೆಯುವ ಅರಸನ ಕಣ್ ಕಣ್ಣುಗಳಲ್ಲಿ ನೀರು ನೀರು ಜಿನುಗುವಂಥ ಸಾವು ಬರೋದಾದರೆ ಅಂಥ ಸಾವನ್ನು ಭಿಕ್ಷೆ ಎತ್ತಾದರೂ ಪಡ್ಕೊಳ್ಬೇಕು ಅಂತ ಇದು ಎರಡು ಸಾವಿರ ವರ್ಷದ ಹಿಂದೆ ತಿರುವಳ್ಳುವರ್ ಒಂದು ಕುರಲ್ಲಲ್ಲಿ ಹೇಳಿದಂಥ ಮಾತಿದು ಈ ಪುಲ್ವಾಮದ ಬಲಿದಾನವನ್ನು ನೆನೆದಾಗಲೆಲ್ಲ ನನಗೆ ನೆನಪಾಗೋದು ಈ ತಿರುವಳನ ಅವರ ಈ ಕುರಲ್ ಯಾಕೆಂದರೆ ಇದು ಅತಿಶಯೋಕ್ತಿ ಅಲ್ಲ ಅವತ್ತು ಪುಲ್ವಾಮಾದಲ್ಲಿ ಬಲಿಯಾದ ಸೈನಿಕರ ಸೈನಿಕರಿಗೆ ದೇಶದ ಪ್ರಧಾನಮಂತ್ರಿಗಳ ಕಣ್ಣಲ್ಲೂ ನೀರು ಜಿನಗಿತ್ತು ದೇಶಕ್ಕೆ ದೇಶವೇ ಸೂತಕದ ಮನೆಯಾಗಿತ್ತು ಕಂಟೋನ್ಮೆಂಟುಗಳ ಅವತ್ತು ರಾತ್ರಿ ಹಲವು ಕಂಟೋನ್ಮೆಂಟುಗಳು ನನ್ನ ಗೆಳೆಯರು ಇದ್ದರು ಹಲವು ಕಂಟೋನ್ಮೆಂಟುಗಳಲ್ಲಿ ಸೈನಿಕರವತ್ತು ಊಟನೇ ಮಾಡಿಲ್ಲಂತೆ ಕೆಲವು ಸೆಂಟರ್ಗಳಲ್ಲಿ ಅಡುಗೆಯನ್ನೇ ಮಾಡಿಲ್ಲ ಅಂತ ನನಗೆ ಹೇಳಿದರು ಅಂದರೆ ಇಂಥ ಸಾವನ್ನ ತಿರುವಳ್ಳೂರು ಹೀಗೆ ಬಿ ತಿರುವ ಯಾವ ಬಲಿದಾನವನ್ನು ಹೇಗೆ ಹೇಳಿದರೂ ಅದೇ ಥರದ ಬಲಿದಾನವನ್ನು ನೆನಪಿಸುವಂಥ ಒಂದು ಬಲಿದಾನ ಪುಲ್ವಾಮಾದ ಸಿ ಆರ್ ಪಿ ಎಫ್ ಅವರ ನಲವತ್ತು ಜನ ಯೋಧರ ಬಲಿದಾನ ಈ ಒಂದು ವರ್ಷದಲ್ಲಿ ಹಲವು ಘಟನೆಗಳು ನಡೆದಿದೆ ಆದರೆ ಯಾಕೋ ಒಂದು ಪ್ರಶ್ನೆ ಕೆಲವರ ಮನಸ್ಸಲ್ಲಿ ಇನ್ನೂ ಉಳ್ಕೊಂಡ್ಬಿಟ್ಟಿದೆ ಅದೇನೆಂದರೆ ಅವತ್ತು ಸಿ ಆರ್ ಪಿ ಎಫ್ ಅವರು ತೆರಳುತ್ತಿದ್ದಂಥ ಕಾನ್ವಾಯಿ ಮೇಲೆ ದಾಳಿಯಾಗಬಹು ಬೇಕಾದರೆ ಏನಾದರೂ ಭದ್ರತಾ ವೈಫಲ್ಯಗಳಿತ್ತಾ ಭದ್ರತೆ ನಡುವೆ ಕೂಡ ಹೇಗೆ ಭಯೋತ್ಪಾದಕ ನುಗ್ಗಿ ಸ್ಫೋಟ ಮಾಡಿದ ಅನ್ನೋ ಒಂದು ಸಂಶಯ ಕೆಲವು ಜನಕ್ಕಿದೆ ಆದರೆ ಅದನ್ನು ನಾನು ಕೆಲವನ್ನ ಅವತ್ತಿನ ಭದ್ರತಾ ವಿಷಯಗಳನ್ನು ನಾನು ಅದನ್ನು ಸ್ಟಡಿ ಮಾಡಿದೆ ಆಗ ನಾನು ಕೆಲವು ವಿಷಯಗಳು ತಿಳಿದು ಬಂತು ಅಂದರೆ ಅವತ್ತು ಫೆಬ್ರವರಿ ಹದಿನಾಲ್ಕರ ದಿನ ಹೋಗ್ತಾ ಇದ್ದಂಥ ಈ ದಾಳಿಗೊಳಗಾದಂಥ ಕಾನ್ವಾಯಿ ಜಮ್ಮುವಿಂದ ಶ್ರೀನಗರಕ್ಕೆ ಹೋಗ್ತಾಯಿತ್ತು ಅಂದರೆ ಇದನ್ನು ಮಿಲಿಟರಿ ಭಾಷೆಯಲ್ಲಿ ಅಪ್ ಕಾನ್ವಾಯಿ ಅಂತ ಹೇಳ್ತಾರೆ ಎಪ್ಪತ್ತೆಪ್ಪತ್ತೆಂಟು ಎಪ್ಪತ್ತೆಂಟು ವಾಹನಗಳಿತ್ತು ಅವತ್ತು ಅವತ್ತು ಹೊರಡ್ತಾ ಇದ್ದಂಥ ಕಾನುವಾಯಿ ಮತ್ತು ಎಲ್ಲ ಕಾನ್ವಾಯ್ಗಳು ಹೊರಡುವಾಗ ಕೂಡ ಅರ್ಧದಿಂದ ನಲವತ್ತೈದು ನಿಮಿಷದ ಮುಂಚೆ ಮಿಲ್ಟ್ರಿ ಪೊಲೀಸ್ ಕೋರ್ ಆಫ್ ಸಿ ಎಮ್ ಪಿ ಯೋಧರು ಕೋರ್ ಆಫ್ ಮಿಲ್ಟ್ರಿ ಪೊಲೀಸ್ನ ಯೋಧರು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಅವತ್ತು ಕೂಡ ಸಿ ಎಮ್ ಪಿ ಯೋಧರು ಅರ್ಧ ಗಂಟೆ ಮೊದಲು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಹೋಗ್ತಾಯಿದ್ರು ಯಾಕೆಂದರೆ ಆ ಕಾನ್ವಾಯಿ ಹೊರಡ್ತಾ ಇದ್ದ ರಾಷ್ಟ್ರೀಯ ಹೆದ್ದಾರಿ ನಲವತ್ತ್ನಾಲ್ಕು ಯಾವತ್ತು ರಿಸ್ಕಿನ ದಾರಿ ಜೊತೆಗೆ ಟ್ರಕ್ಗಳ ಅಬ್ಬರ ಅಲ್ಲಿ ಯಾವತ್ತೂ ಹೆಚ್ಚಿರ್ತದೆ ಇಲ್ಲಾಂದರಲ್ಲಿ ಹೈವೇಲೆ ನಿಲ್ಲಿಸಿರ್ತಾರೆ ನಿಧಾನಗತಿಯ ಆಗಿರ್ತದೆ ಸರಾಗವಾಗಿ ಕಾನುವಾಯಿ ಸಂಚಾರಕ್ಕೆ ಟ್ರಾಫಿಕ್ಗಳನ್ನು ಕ್ಲಿಯರ್ ಕ್ಲಿಯರ್ ಮಾಡಬೇಕಾದಂಥ ಅವಶ್ಯಕತೆ ಇದ್ದ ಕಾರಣ ಸಿ ಎಮ್ ಪಿ ಕ್ಲಿಯರ್ ಮಾಡ್ತಾ ಹೋಗ್ತಿತ್ತು ಅದರ ನಂತರ ಆರೋಪಿ ಅಂತ ಒಂದು ತುಕಡಿ ಇರ್ತದೆ ರೋಡ್ ಓಪನಿಂಗ್ ಪಾರ್ಟಿ ಅನ್ನೋದು ಒಂದು ಕಾನುವಾಯಿ ಹೊರಡುವಾಗ ಕನಿಷ್ಠ ಹನ್ನೊಂದು ಜನ ಯೋಧರು ಇರಲೇಬೇಕು ಆದರೆ ಅವತ್ತಿದ್ದ ಕಾನುವಾಯಿಯಲ್ಲಿ ಆರೋಪಿಗಳ ಸಂಖ್ಯೆ ವಿಪರೀತ ಹೆಚ್ಚಿತ್ತು ಅದರ ನಂತರ ಜಾಮ್ ಡಿಟೆಕ್ಟರ್ಗಳು ಹೋಗ್ತದೆ ಅಲ್ಲಿಂದ ಜಾಮರ್ ವಾಹನಗಳು ಹೋಗ್ತದೆ ಅವತ್ತು ಹಾಗೇ ಹೋಯಿತು ಅಲ್ಲದೆ ಆ ಫೆಬ್ರವರಿ ಹದಿನಾಲ್ಕರ ಆ ಅಪ್ಪು ಕಾನುವಾಯಿ ಶ್ರೀನಗರಕ್ಕೆ ಹೋಗ್ತಾಯಿದ್ದ ಅಪ್ಪು ಕಾನುವಿಯಲ್ಲಿ ಸಿ ಎಸ್ ಎಫ್ನ ಯೋಧರಿದ್ದರು ಭದ್ರತೆಗೋಸ್ಕರ ಬಿ ಎಸ್ ಎಫನ ಯೋಧರಿದ್ದರು ಜಮ್ಮು ಕಾಶ್ಮೀರ ಜೆ ಕೆ ಇದ್ದರು ಅಲ್ಲದೆ ರಾಷ್ಟ್ರೀಯ ರೈಫಲ್ಸಿನ ಬೇರೆ ಬೇರೆ ಸೆಂಟರ್ಗಳ ಯೋಧರು ಕೂಡ ಅದಕ್ಕೆ ಬಂದಿದ್ದರು ಅದು ಅಲ್ಲದೆ ಆ ಕಾನ್ವಾಯಿ ಹೋಗ್ತಾ ಇದ್ದ ದಾರಿ ಉದ್ದಕ್ಕೂ ಕೂಡ ಅಲ್ಲಲ್ಲಿ ನಿಗದಿತ ಕಡೆಗಳಲ್ಲಿ ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಿರ್ತಾರೆ ಅದೂ ಅಲ್ಲದೆ ರೋಡ್ ಸೈಡಲ್ಲಿ ಕೂಡ ಅಲ್ಲದೆ ಬೆಟ್ಟಗಳ ಮೇಲೆ ಕಟ್ಟಡಗಳ ಮೇಲೆ ಎಲ್ಲ ಕಡೆ ಭದ್ರತಾ ಸಿಬ್ಬಂದಿಗಳು ಕಾವಲು ಪಡೆಗಳು ನಿಂತಿರ್ತವೆ ಇದರ ನಡುವೆ ಕೂಡ ಸರಾಗವಾಗಿ ಕಾನುವಾಯಿ ಸಾಕ್ತಾನೇ ಇತ್ತು ರಾಂಬನ್ನೋವರೆಗೂ ಕೂಡ ಸರಾಗವಾಗಿ ಸಾಗಿತ್ತು ರಾಂಬನ್ ದಾಟಿದ ಮೇಲೆ ಈ ಘಟನೆ ನಡೆದಿದ್ದು ಅದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಹೇಗೆ ನಡೆಯಿತು ದಾಳಿ ಅನ್ನೋದಕ್ಕೆ ಈ ರಾಂಬನ್ನಿಂದ ರಾಂಬನ್ನರೆಗೆ ಸರಾಗವಾಗಿ ಬಂದಂಥ ಕಾನುವಾಯಿ ರಾಂಬನ್ ದಾಟಿದ ಮೇಲೆ ಮೊದಲು ಆ ಮಾರ್ಗದಲ್ಲಿ ರಾಂಬನ್ನಿಂದ ಮುಂದುವರೆದ ದಾರಿಯಲ್ಲಿ ಮೂರು ಚೆಕ್ ಪೋಸ್ಟ್ಗಳಿದ್ದವು ಮುಕ್ತಿ ಸರ್ಕಾರ ಇದ್ದಾಗ ರಾಗ ಟ್ರಾಫಿಕ್ಕಿನ ಕಾರಣ ಕೊಟ್ಟು ಆ ಮೂರು ಚೆಕ್ ಪೋಸ್ಟ್ಗಳನ್ನು ತೆರವು ಮಾಡಲಾಗಿತ್ತು ಆ ಮೂರು ಚೆಕ್ ಪೋಸ್ಟ್ಗಳಿದ್ದಿದ್ರೆ ಪ್ರತಿಯೊಂದು ವಾಹನವು ಚೆಕ್ಕಾಗೆ ಬರಬೇಕಿತ್ತು ಅದನ್ನು ಅದು ತೆರವಾಯಿತು ಈ ಭಯೋತ್ಪಾದಕರು ಬಾಂಬ್ ದಾಳಿಕೋರರು ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರು ಚೆಕ್ ಚೆಕ್ ಪೋಸ್ಟ್ ಖಾಲಿಯಾಗಿ ತೆರವುಗೊಂಡಂಥ ಜಾಗ ಒಂದು ವೇಳೆ ಅವತ್ತು ಆ ಮೂರು ಚೆಕ್ ಪೋಸ್ಟ್ಗಳು ಇದ್ದಿದ್ದರೆ ಒಂದು ಚೆಕ್ ಪೋಸ್ಟಲ್ಲಾದರೂ ಇವರು ಆರ್ ಡಿ ಎಕ್ಸ್ ಸುಧಾರಿತ ಸ್ಫೋಟಕಗಳನ್ನು ತೆಗೆದುಕೊಂಡು ಕಾನ್ವಾಯಿಗಳ ಸಮೀಪ ಆಗ್ತಾ ಇರಲಿಲ್ಲ ಇಂಥ ಒಂದು ವೈಫಲ್ಯವೇ ಈ ವೈಫಲ್ಯದಿಂದಲೇ ಖಾನ್ವಾಹಿ ಮೇಲೆ ದಾಳಿ ಆಯಿತು ಅನ್ನೋದು ಒಂದು ವಾದ ಈ ವಾದ ಹಲವು ಸಾಮರಿಕ ತಜ್ಞರದ್ದು ಹಲವು ಸೈನಿಕ ಹಲವು ಮಾಜಿ ಸೈನಿಕರದ್ದು ಸೈನಿಕರದ್ದು ಕೂಡ ಇದನ್ನು ನಾವು ಅಲ್ಲಗಳಿಗೆ ಸಾಧ್ಯ ಇಲ್ಲ ಕೊನೆಗೂ ಪುಲ್ವಾಮಾದ ಮೇಲೆ ನಡೆಯಬಾರದಂಥ ನ ದಾಳಿ ನಡೆದೋಯಿತು ನಲವತ್ತು ಜನ ಯೋ ಯೋಧರು ಮಾಂಸದ ಮುದ್ದೆಗಳಾಗಿ ದಾರುಣವಾಗಿ ನಿಧನರಾದರು ಇದೆಲ್ಲ ತರುವಾಯ ಕೂಡ ಒಂದು ಮೂಡುವಂಥ ಪ್ರಶ್ನೆ ಏನಂದರೆ ಈ ಪದೇ ಪದೇ ಈ ದಾಳಿ ಆಗೋದೆಲ್ಲ ಈ ರಾಷ್ಟ್ರೀಯ ಹೆದ್ದಾರಿ ನಲವತ್ತ್ನಾಲ್ಕು ಅದರಲ್ಲಿ ಪುಲ್ವಾಮಾ ಜಿಲ್ಲೆ ಮತ್ತು ಅದರ ಆಸುಪಾಸಿನ ಜಿಲ್ಲೆಗಳಲ್ಲಿ ಉರಿ ಪ್ರದೇಶದಲ್ಲಿ ಮತ್ತು ಪಠಾಣ್ಕೋಟಲ್ಲಿ ಇದಕ್ಕೂ ಒಂದು ಒಂದಕ್ಕೊಂದು ಸಂಬಂಧ ಇದೆ ಈ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ಸಂಘಟನೆಗಳು ಪ್ರಮುಖವಾಗಿ ಈ ಹೆದ್ದಾರಿಯ ಆಸುಪಾಸಿನ ದಾರಿಗಳನ್ನು ಮತ್ತು ಉರಿಯನ್ನು ಪಠಾಣಕೋಟನ್ನು ಕೇಂದ್ರವಾಗಿ ಇಟ್ಟುಕೊಂಡೇ ದಾಳಿ ಮಾಡ್ತದೆ ಯಾಕೆಂದರೆ ಪಠಾಣ್ಕೋಟಲ್ಲಿರೋದು ಏಷ್ಯಾದ ಅತಿ ದೊಡ್ಡ ಕಂಟೋನ್ಮೆಂಟ್ ಆ ಕಂಟೋನ್ಮೆಂಟ್ಗಳಲ್ಲಿ ಅತ್ಯಾಧುನಿಕ ಸಲಕರಣೆಗಳು ಕ್ಷಿಪಣಿಗಳು ಗಡಿಗೆ ಹತ್ತಿರ ಕಾರಣ ಅಲ್ಲಿ ಜಮಾವಣೆ ಆಗಿರ್ತದೆ ಅದರ ಮೇಲೆ ಒಂದು ಕಣ್ಣಿರ್ತದೆ ಉರಿ ಹಾಕಿ ಉರಿ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ಗೆ ಅತಿ ಸಮೀಪದ್ದು ಮತ್ತು ಕೈಬರ್ ಪಾಸ್ ಉರಿಗೆ ತೀರಾ ಸಮೀಪವಾಗಿರೋ ಕಾರಣಕ್ಕೆ ಮತ್ತು ಚೀಲಂ ನದಿಯ ಒಂದು ಅಣೆಕಟ್ಟು ಅಲ್ಲಿರುವ ಕಾರಣಕ್ಕೆ ಅದರ ಮೇಲೆ ಒಂದು ಕಣ್ಣಿದೆ ಮತ್ತು ಅದು ಸಾಮರಿಕವಾಗಿ ಉರಿಯ ಮೇಲೆ ದಾಳಿ ಮಾಡಲಿಕ್ಕೆ ಪಾಕಿಸ್ತಾನಕ್ಕೆ ತುಂಬ ಸುಲಭದ ಕಾರ್ಯ ಅದು ಒಂದು ಕಾರಣ ಮತ್ತು ಈ ನಲವತ್ನಾಲ್ಕರ ಹೆದ್ದಾರಿ ಹೆದ್ದಾರಿಯನ್ನು ಕತ್ತರಿಸಿದರೆ ಭಾರತದ ಒಂದು ದೊಡ್ಡ ಶಕ್ತಿಯನ್ನು ಕತ್ತರಿಸಿದ ಆಗುತ್ತೆ ಅನ್ನುವ ಹುನ್ನಾರ ಪಾಕಿಸ್ತಾನ ಸೈನಿಕರದು ಸಮವಸ್ತ್ರಧಾರಿ ಸೈನಿಕರದು ಮತ್ತು ಭಯೋತ್ಪಾದಕರದು ಕೂಡ ಈ ಘಟನೆ ನಂತರ ಇದಕ್ಕೆ ಹಾಗಾಗಿ ಸ್ವಾತಂತ್ರ್ಯ ನಂತರದಿಂದ ಹಲವು ದಾಳಿಗಳು ಆಗ್ತಾ ಬಂದಿದೆ ಈ ಮೂರು ಜಾಗದ ಮೇಲೆ ಉರಿ ಮೇಲೆ ಎಷ್ಟೋ ದಾಳಿಗಳಾಗಿದೆ ಕೋಟ್ ಮೇಲೆ ಕಂಟೋನ್ಮೆಂಟ್ ಮೇಲೆ ಎಷ್ಟೋ ದಾಳಿಗಳಾಗಿದೆ ಈ ಹೈವೇ ಮೇಲೂ ಸುತ್ತಮುತ್ತಗಳಲ್ಲಿ ಎಷ್ಟೋ ದಾಳಿಗಳಾಗಿವೆ ಆದರೆ ಈ ದಾಳಿ ಪುಲ್ವಾಮಾದ ದಾಳಿ ಬಹುಶಃ ಕೊನೆ ಅಂತ ನನಗೆ ಅನ್ನಿಸ್ತದೆ ಯಾಕೆಂದರೆ ಭಾರತ ಅದಕ್ಕೆ ಕೊಟ್ಟ ತಕ್ಕ ಉತ್ತರ ಇದುವರೆಗೂ ಇದುವರೆಗಿನ ಯಾವ ದಾಳಿಗಳಲ್ಲೂ ಕೊಡದಂಥ ಉತ್ತರವನ್ನು ಭಾರತ ಸರ್ಕಾರ ಕೊಟ್ಟಿತ್ತು ಬಾಲಕೋಟ್ನ ಮೇಲೆ ವೈಮಾನಿಕ ದಾಳಿ ಮಾಡಿ ಭಯೋತ್ಪಾದಕ ಶಿಬಿರ ಧ್ವಂಸ ಮಾಡಿತು ಅಭಿನಂದನ್ ಪ್ರಕರಣ ನಡೆಯಿತು ಎಲ್ಲ ಕಾರಣಗಳು ಗಳ ಸಂದೇಶ ಏನಂದರೆ ಪುಲ್ವಾಮದ ಬಲಿದಾನ ವ್ಯರ್ಥ ಆಗಿಲ್ಲ ಅನ್ನೋದು ಯಾಕೆಂದರೆ ಅದೊಂದು ದೊಡ್ಡ ಸಂದೇಶವನ್ನು ದೊಡ್ಡ ಎಚ್ಚರಿಕೆಯನ್ನು ದೇಶಕ್ಕೆ ಅದು ಬಿಟ್ಟು ಕೊಟ್ಟಿದ್ದದು ಈ ಪ್ರಕರಣದ ನಂತರ ಇಡೀ ಪ್ರಪಂಚ ಜಾಗತಿಕ ರಂಗ ಭಾರತ ಭಾರತಕ್ಕೆ ಸ್ವಾಂತವನ ಹೇಳಿದ್ದು ಮಾತ್ರ ಅಲ್ಲದೆ ಪಾಕಿಸ್ತಾನವನ್ನು ಈ ಭಯೋತ್ಪಾದನೆಯನ್ನು ಬೆಂಬಲಿಸುವಂಥ ದೇಶವನ್ನು ಕಟು ಶಬ್ದಗಳಲ್ಲಿ ಖಂಡಿಸಿದರು ಜಾಗತಿಕ ರಂಗ ಭಯೋತ್ಪಾದನೆಯನ್ನು ನಿಗ್ರಹಿಸಲಿಕ್ಕೆ ಭಾರತದ ಹಿಂದೆ ನಾವಿದ್ದೇವೆ ಅಂತ ಧೈರ್ಯ ಭಾರತಕ್ಕೆ ಧೈರ್ಯ ತುಂಬಿತ್ತು ಇಡೀ ವಿಶ್ವ ಕೆಲವು ದೇಶಗಳು ಬಾಯ್ಬಿಟ್ಟು ಹೇಳದಿದ್ದರೂ ಪಾಕಿಸ್ತಾನದ ಹತ್ತಿರ ಒಂದು ವಾರೆ ನೋಟವನ್ನು ಆದರೂ ನೋಡಿತ ಆ ದಿವಸ ಪುಲ್ವಾಮಾದ ಬಲಿದಾನವನ್ನು ಸರ್ಕಾರ ಯಾವ ಕಾರಣಕ್ಕೂ ವ್ಯರ್ಥ ಆಗಲು ಬಿಡಲಿಲ್ಲ ಅವತ್ತು ಬಲಿದಾನದ ದಿನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಬಹಿರಂಗವಾಗಿ ಹೇಳಿದರೂ ಕೂಡ ಈ ಬಲಿದಾನ ವ್ಯರ್ಥ ಆಗಲ್ಲ ಅಂತ ಅವರು ಹೇಳಿದ ಹಾಗೆ ನಡೆದುಕೊಂಡರೂ ಕೂಡ ಕೆಲವೇ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಭಾರತಕ್ಕೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ಮಧ್ಯಪ್ರಾಚೀನ ದೇಶಗಳು ಅರಬ್ ರಾಷ್ಟ್ರಗಳು ಕೂಡ ಭಾರತಕ್ಕೆ ಬಹಿರಂಗ ಬೆಂಬಲವನ್ನು ಕೊಟ್ಟವು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂಥ ಭಯೋತ್ಪಾದನಾ ಶಿಬಿರಗಳ ಮೇಲೆ ವೈಮಾನಿಕ ದಾಳಿಯಾಯಿತು ವರ್ಧಮಾನ ಪ್ರಕಟ ಪ್ರಕರಣ ನಡೆಯಿತು ಇವೆಲ್ಲವೂ ಭಾರತದ ಮಟ್ಟಿಗೆ ಅತ್ಯಂತ ಸಣ್ಣ ಸಂಗತಿಗಳೇನಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲೇ ಇಸ್ರೇಲ್ ಈ ಥರ ನಡ್ಕೊಂಡಿತ್ತು ತನ್ನ ವಿರುದ್ಧ ಸೆಡ್ಡು ಹೊಡೆದವನನ್ನು ನಾನು ಉಳಿಸ ಉಳಿಸೋದಿಲ್ಲ ಅಂತ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ತಾನು ಏಕಾಂಗಿಯಾಗಿ ಇಸ್ರೇಲ್ ಇಂಥ ವೈಮಾನಿಕ ಏರ್ ಸ್ಟ್ರೈಕ್ಗಳನ್ನು ಕಾರ್ಯಾಚರಣೆಗಳನ್ನು ಮಾಡಿತ್ತು ಆ ಕಾರಣಕ್ಕೆ ಇವತ್ತು ಇಸ್ರೇಲ್ನ ಒಳಗೆ ಬಾಂಬ್ ಸ್ಫೋಟ ಆಗೋ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಇಲ್ಲ ತನ್ನ ಒಳಗೆ ಬಾಂಬ್ ಸ್ಫೋಟ ಮಾಡಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಇಲ್ಲ ಯಾಕೆಂದರೆ ಅಂಥ ನಿರ್ಧಾರ ಗಟ್ಟಿ ನಿರ್ಧಾರಗಳು ಇಸ್ರೇಲನ್ನು ರೂಪಿಸಿವೆ ಆಗ ಇಸ್ರೇಲ್ ತಾನು ಸ್ವಾತಂತ್ರ್ಯ ನಂತರ ಮೂವತ್ತೆಂಟು ವರ್ಷಗಳಲ್ಲಿ ಇದನ್ನು ಮಾಡಿ ಇಸ್ರೇಲ್ ಈ ಇವತ್ತು ಆ ಸ್ಥಿತಿಯಲ್ಲಿದೆ ಭಾರತ ಎಪ್ಪತ್ತು ವರ್ಷದಲ್ಲಿ ಎಪ್ಪತ್ತು ವರ್ಷದಲ್ಲಿ ಇಸ್ರೇಲ್ನ ಹಾಗೆ ಯೋಚನೆ ಮಾಡುವ ಶಕ್ತಿಯನ್ನು ಪಡ್ಕೊಂಡಿದೆ ಅನ್ನೋ ಒಂದು ಹೆಮ್ಮೆ ನಮ್ಮದು ಅದು ಅಲ್ಲದೆ ಬಲಿದಾನದ ಪ್ರಕರಣ ಪುಲ್ವಾಮಾದ ಪ್ರಕರಣ ದೇಶ ಎಷ್ಟೊಂದು ಯೋಧ ಮತ್ತು ಸೈನಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತು ಅಂದರೆ ಬಹುಶಃ ಸ್ವಾತಂತ್ರ್ಯ ನಂತರ ಇಷ್ಟು ಯುದ್ಧಗಳು ಇಷ್ಟು ಕಾರ್ಯಾಚರಣೆಗಳು ನಡೆದರೂ ಕೂಡ ದೇಶಕ್ಕೆ ದೇಶವೇ ಒಂದು ಬಲಿತಾನಕ್ಕೆ ಬಲಿದಾನಕ್ಕೆ ಮರುಗಿದ್ದು ಪ್ರತೀಕಾರಕ್ಕೆ ತೊರೆದಿದ್ದು ಈ ಪುಲ್ವಾಮಾ ಘಟನೆಯಿಂದ ಮಾತ್ರ ಹೀಗಾಗಿ ಇದು ಪುಲ್ವಾಮಾ ಘಟನೆ ದೇಶ ಯಾವತ್ತೂ ಮರೆಯದ ಮರೆಯಲ್ಲಿ ಕಾಗದಂಥ ಒಂದು ಘಟನೆಯಾಗಿ ಉಳ್ಕೊಂಡಿದೆ ಮೊದಲ ವರ್ಷದಲ್ಲೇ ಸಾಮಾಜಿಕ ಜಾಲತಾಣಗಳು ಯೋಧರ ಡಿಪಿಗಳಿಂದ ತುಂಬಿ ಹೋಗಿದೆ ಮಾತೆತ್ತಿದ್ರೆ ಜನ ಇವತ್ತು ಪುಲ್ವಾಮದ ಬಲಿದಾನ ದಿನ ಅಂತ ಮಾತಾಡ್ತಿದ್ದಾರೆ ದೇಶದಲ್ಲಿರುವ ಬಹುತೇಕ ಎಲ್ಲವೂ ಎಲ್ಲ ಸೈನಿಕ ಸ್ಮಾರಕಗಳು ಇವತ್ತು ಪುಷ್ಪಗುಚ್ಛಗಳನ್ನ ಇಟ್ಟು ಎಲ್ಲ ಗೌರವ ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಒಂದು ಯೋಧ ಸಂಸ್ಕೃತಿ ಬೆಳಿಲಿಕ್ಕೆ ಬೆಳಿಲಿಕ್ಕೆ ಈ ಪುಲ್ವಾಮಾ ಘಟನೆ ಕಾರಣ ಆಗಿದೆ ಯಾವ ಸಮಾಜದಲ್ಲಿ ಒಂದು ಯೋಧ ಸಂಸ್ಕೃತಿ ಬೆಳೆಯುತ್ತೋ ಆ ಸಮಾಜ ಸುವರ್ಣಯುಗಕ್ಕೆ ಸನಿಹದಲ್ಲಿದೆ ಅಂತ ದಾರ್ಶನಿಕರೇ ಹೇಳಿದ್ದಾರೆ ನಮ್ಮ ಲೇಟೆಸ್ಟ್ ವಿಡಿಯೋಗಳಿಗಾಗಿ ರೈಟ್ ಆ್ಯಂಗಲ್ ಮೀಡಿಯಾ ರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ